ಓಕೆ ಸರ್. ಎಸ್, ಭಾಳಷ್ಟು ನೋಡಿದ್ದೀನಿ, ಬಟ್ ಒಂದು ಕೇಸ್ ನನ್ನ ನೆನಪಿಗೆ ಬರ್ತಾ ಇದೆ. ಇದು ಹಾಗೆ ಸಾಮಾನ್ಯ ಮನುಷ್ಯನಿಗೂ ಸ್ವಲ್ಪ ಗಮನ ಕೊಡುವಂತಹ ವಿಷಯ. ಒಬ್ಬ ಪೇಷಂಟಿಗೆ ಬೆನ್ನು ಮತ್ತು ಹಿಪ್ ಜಾಯಿಂಟ್ ಪೇನ್ ಇತ್ತು. ಅವನು ಎಷ್ಟೋ ಕಡೆ ತೋರಿಸಿದ್ದ, ಎಷ್ಟೋ ಕಡೆ ಸ್ಕ್ಯಾನ್ ಎಲ್ಲ ಆಗಿತ್ತು ಅವನು, ಬಟ್ ಏನಂತ ಕರೆಕ್ಟಾಗಿ ಗೊತ್ತಾಗಿರಲಿಲ್ಲ. ನೋಡೋಕ್ಕೆ ಕರೆಕ್ಟಾಗಿದ್ದ, ಫಿಟ್ ಇದ್ದ, ಅಂದರೆ ಲೀನಾಗಿ ಆ ಥರ ಏನಿರಲಿಲ್ಲ. ಇಮ್ಯಾಶಿಯೇಟ್ ಅದರ ನಾವೇನು ಹೇಳ್ತೀರ, ಮಾಲ್ನರಿಸ್ಟ್ ಥರ, ಊಟನೇ ಸಿಗದಿರೋ ಥರ ಆ ಥರ ಏನಿರಲಿಲ್ಲ, ಚೆನ್ನಾಗೇ ಇದ್ದ. ಬಟ್ ಅದು ನಾವು ನೋಡಿಬಿಟ್ಟು ನನ್ನ ಡಯಾಗ್ನೋಸ್ ಏನು ಡೌಟ್ ಬಂದಂಗೆ ಆಯ್ತು ನನಗೆ. ಸೊ ಟ್ಯೂಬರ್ಕ್ಯುಲೋಸಿಸ್ ಕಡೆ ನನ್ನದು ಗಮನ ಹೋಯಿತು. ಸೊ ಅದನ್ನ ನಾನು ಚೆಕ್ ಮಾಡಿರುವಾಗ ಅವನಿಗೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಬಂತು ಇದರಲ್ಲಿ, ರಿಪೋರ್ಟಲ್ಲಿ. ಬಟ್ ಅಷ್ಟು ಹೆಲ್ದಿ ಪರ್ಸನ್, ಹೆಲ್ದಿ ಅಂದರೆ ಮಸಲ್ ಅಷ್ಟಿರಲಿಲ್ಲ, ಬಟ್ ಫ್ಯಾಟ್ ಚೆನ್ನಾಗಿತ್ತು ಅವನಿಗೆ. ಬಟ್ ಅವನಿಗಿಂತ ಯಾಕಪ್ಪ ಟ್ಯೂಬರ್ಕ್ಯುಲೋಸಿಸ್ ಆಗಬೇಕು ಅಂತ ನೋಡಿದರೆ, ಒಂದು ಬ್ಲಡ್ ಟೆಸ್ಟ್ ಮಾಡಿದೆ, ರೆಗ್ಯುಲರ್ ಬ್ಲಡ್ ಟೆಸ್ಟು. ಅವನ ಬ್ಲಡ್ಡಲ್ಲಿ ಅಗತ್ಯವಾಗಿರೋ ವಿಟಮಿನ್ಸು, ಅಗತ್ಯವಾಗಿರೋ ಮಿನರಲ್ಸು ಬಹಳನೆ ಕಡಿಮೆ ಇತ್ತು. ಸೊ ಅವನದು ಒಂದು ಸ್ವಲ್ಪ ಮತ್ತೆ ನಾನು ಕೇಳಿಬಿಟ್ಟು ಅವನಿಗೆ ಡೀಟೇಲಾಗಿ ಇಂಟರ್ವ್ಯೂ ಮಾಡಿದಾಗ, ಡೀಟೇಲಾಗಿ ಕೇಸ್ ಹಿಸ್ಟ್ರಿ ತೊಗೊಂಡಾಗ, ಅವನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡಯಟ್ ಮೇಂಟೈನ್ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ದಿನಕ್ಕೆ ಒಂದು ಬರೇ ಒಂದು ಮೇನ್ ಮೀಲ್ ಇರುತ್ತಿತ್ತು, ಅದು ಬಿಟ್ಟರೆ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಅದು ತಿಂತಿದ್ದ. ಆ್ಯಂಡ್ ಹೆಲ್ದಿ ಮೀಲ್ಸ್ ತಿಂತಿರಲಿಲ್ಲ, ಜಂಕ್ ಫುಡ್ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಈಸ್ ಆ ಥರ ವಿಲೇಜ್ ಬ್ಯಾಕ್ಗ್ರೌಂಡು ಇರಲಿಲ್ಲ, ಅಥವಾ ಯೂಶ್ವಲಿ ಏನಾಗ್ಬಿಡುತ್ತೆ, ಟ್ಯೂಬರ್ಕ್ಯುಲೋಸಸ್ಸು ಚೆನ್ನಾಗಿ ವೆಂಟಿಲೇಷನ್ ಇಲ್ಲದೇ ಇರುವಂತಹ ಡಾರ್ಕ್ ಹೌಸಸ್ಸಲ್ಲಿ ಈ ಥರ ಇರೋದು ಕಾಮನ್ನು. ಸಿಟಿಯಲ್ಲಿದ್ದವನು, ಹುಟ್ಟು ಬೆಳೆದವನು ಸಿಟಿಯಲ್ಲಿ, ಬಟ್ ಅವನಿಗೂ ಆ ಥರ ಆಯಿತು. ಸೊ ಇದರಿಂದ ನಾವು ಏನು ಮೆಸೇಜ್ ಅಂದರೆ, ಟ್ಯೂಬರ್ಕ್ಯುಲೋಸಸ್ಸು ಇನ್ನೂ ಇದೆ, ಎಷ್ಟು ವ್ಯಾಕ್ಸಿನೇಷನ್ ತೊಗೊಂಡ್ರು ಇದೆಲ್ಲ ತೊಗೊಂಡ್ರೂ ಇದೆ. ಆ್ಯಂಡ್ ಟ್ಯೂಬರ್ಕ್ಯುಲೋಸಸ್ ಆಗಬೇಕಂದ್ರೆ ಮಾಲ್ನರಿಷ್ಮೆಂಟ್ ಈಸ್ ನಾಟ್ ದಿಸ್ ಥಿಂಗ್. ಚೆನ್ನಾಗಿ ಹೆಲ್ದಿಯಾಗಿ ಕಾಣಿಸೋರು ಮಾಲ್ನರಿಷ್ಡ್ ಇರೋ ಚಾನ್ಸಸ್ ಬಹಳ ಇದೆ. ಸೊ ಬ್ಯಾಲೆನ್ಸ್ ಡಯಟ್ ಮೇಲೆ ಗಮನ ಕೊಡೋದು ಇಂಪಾರ್ಟೆಂಟು, ಎಕ್ಸಸೈಸ್ ಮೇಲೆ ಗಮನ ಕೊಡೋದು ಇಂಪಾರ್ಟೆಂಟು. ಚೆನ್ನಾಗೆ ವೆಂಟಿಲೇಟೆಡ್ ರೂಮಲ್ಲಿ ಇರೋ, ಯುನೋ, ರೂಮಲ್ಲಿ ವಾಸ ಮಾಡೋದು ವೆರಿ ಇಂಪಾರ್ಟೆಂಟು. ಸೊ ಇದರಿಂದ ದಿಸ್ ಇಸ್ ಒನ್ ಥಿಂಗ್ ವಿಚ್ ಐ ಹ್ಯಾವ್ ಅಬ್ಸರ್ವ್ಡ್.